ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋಲಿ ನೀವಿಲ್ಲಿ ನೋಡ್ತಿರುವಂಥ ಈ ಒಂದು ಬ್ಯೂಟಿಫುಲ್ ಬ್ರೌನ್ ಸ್ಮೋಕಿ ಐ ಮೇಕಪ್ ಹೇಗೆ ನೀವು ಮಾಡ್ಕೋಬೋದು ಈಸಿಯಾಗಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಬಿಗಿನರ್ಸ್ ಮೇಕಪ್ ವೀಡಿಯೋ, ತುಂಬಾ ಈಸಿಯಾಗಿ ಒಂದು ಐ ಮೇಕಪ್ ಮಾಡ್ಕೋಬೋದು. ಸೊ ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಇಲ್ಲದ್ರೆ ಆರಾಮಾಗಿ ವೀಡಿಯೋ ನೋಡಿ ಎಂಜಾಯ್ ಮಾಡಿ. ಇದು ನೀವು ನೋಡ್ತಿರೋದು ನನ್ನ ಬೇರ್ ಸ್ಕಿನ್, ನಾನು ಅಪ್ಲೈ ಮಾಡಿಲ್ಲ. ಮೊದಲನೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಒಳ್ಳೆಯ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ನಾನು ಎಲ್ಲ ವೀಡಿಯೋಸಲ್ಲೂ ತೋರಿಸೋಗಿ ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್ ಸಿತಾಫಿಲ್ನ ಮಾಯಿಶ್ಚರೈಸರ್. ಇದು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ಈಗ ಎರಡನೇ ಸ್ಟೆಪ್ ಪ್ರೈಮರ್, ಶುಗರ್ನ ಪೋರ್ ಮಿನಿಮೈಸಿಂಗ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಸ್ಕಿನ್ ಮೇಲಿರುವಂಥ ಪೋರ್ಸ್ ಎಲ್ಲ ಬ್ಲರ್ ಆಗುತ್ತೆ, ಸ್ಕಿನ್ ಮೇಲೆ ಈವನ್ ಟೆಕ್ಸ್ಚರ್ ಇರುತ್ತೆ, ಹಾಗೂ ನಿಮ್ಮ ಮೇಕಪ್ ಕೂಡ ಜಾಸ್ತಿ ಹೊತ್ತಿರುತ್ತೆ. ಪ್ರೈಮರ್ ಯೂಸ್ ಮಾಡಿ ಸ್ಮೂತಾಗಿ ನಿಮ್ಮ ಮೇಕಪ್ ಕಾಣಿಸ್ಬೇಕು, ಸ್ಮೂತಾಗಿ ಮಾಡ್ಕೋಬೇಕು ಅಂದರೆ ಪ್ರೈಮರ್ ಯೂಸ್ ಮಾಡೋದು ತುಂಬಾ ಮುಖ್ಯ. ಈಗ ಮೂರನೇ ಸ್ಟೆಪ್ಪಲ್ಲಿ ನೀವು ನಿಮ್ಮ ಮೇಕಪ್ ಸ್ಟಾರ್ಟ್ ಮಾಡ್ಬೋದು. ನಾನು ಲಾರಿಯಲ್ನ ಟ್ರೂ ಮ್ಯಾಚ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ, ಹಾಗೂ ನನ್ನ ಶೇಡ್ ಗೋಲ್ಡನ್ ಆಂಬರ್. ಸೊ ನಾನು ಫೌಂಡೇಶನ್ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಿರುವಾಗ ನೀವೊಂದು ವಿಷಯ ಗಮನಿಸ್ಬೋದು, ನಾನು ಯೂಸ್ ಮಾಡಿದಂಥ ಫೌಂಡೇಶನ್ಗೂ ಹಾಗೂ ನನ್ನ ನ್ಯಾಚುರಲ್ ಸ್ಕಿನ್ ಟೋನ್, ನನ್ನ ಸ್ಕಿನ್ ಕಲರ್ಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಸೊ ಇದೇ ರೀತಿಯಾದಂಥ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ ಟೋನ್ಗೂ ಹಾಗೂ ನೀವು ಯೂಸ್ ಮಾಡುವಂಥ ಫೌಂಡೇಶನ್ಗೂ ಯಾವುದೇ ಒಂದು ವ್ಯತ್ಯಾಸ ಇರಬಾರ್ದು. ಸೊ ಹಾಗಿದ್ರೆ ಮಾತ್ರ ದಟ್ ಈಸ್ ಯುವರ್ ರೈಟ್ ಶೇಡ್ ಆಫ್ ಫೌಂಡೇಶನ್. ಈಗ ಕನ್ಸೀಲರ್ಗೆ ಮೆಲಾನಿಯಾ ಕನ್ಸೀಲ್ ಪ್ಲಸ್ ಪರ್ಫೆಕ್ಟ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ನನ್ನ ಶೇಡ್ 145. ಇದು ನನಗೆ ಎಲ್ಲೆಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಇದೆ ನೋಡಿ, ಡಾರ್ಕ್ ಸರ್ಕಲ್ಸ್, ರೆಡ್ನೆಸ್, ಅದನ್ನೆಲ್ಲ ಎಕ್ಸ್ಟ್ರಾ ಕವರೇಜ್ ಬೇಕು ಅನಿಸಿದ್ದ ಜಾಗದ ಮೇಲೆ ನಾನು ಕನ್ಸೀಲರ್ ಅಪ್ಲೈ ಮಾಡ್ತಿದ್ದೀನಿ. ಈಗ ಮೇಬಲಿನ ಮೀಡಿಯಮ್ ಅನ್ನುವಂಥ ಒಂದು ಫಿಟ್ಮಿಯಾ ಮೀಡಿಯಮ್ ಅನ್ನುವಂಥ ಒಂದು ಶೇಡಲ್ಲಿರುವಂಥ ಲೈಟರ್ ಶೇಡ್ ಆಫ್ ಕನ್ಸೀಲರ್ನ ತೊಗೊಂಡು ನನ್ನ ಫೇಸ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಈ ಫೀಚರ್ಸ್ನ ನಾನು ಹೈಲೈಟ್ ಮಾಡ್ತೀನಿ ಯೂಶ್ವಲಿ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಫೇಸು ಚಿಸಲ್ಡ್ ಆಗಿ ಕಾಣುತ್ತೆ, ಈಗ ಹೈಲೈಟ್ ಮಾಡಿರುವಂಥ ಜಾಗ ಮಾತ್ರ ಎದ್ದು ಕಾಣುತ್ತೆ. ಸೊ ಆಗ ನಮಗೆ ಒಂದು ಪ್ರಾಪರ್ ಡೈಮೆನ್ಷನ್ ಕ್ರಿಯೇಟ್ ಆಗುತ್ತೆ ಫೇಸ್ ಮೇಲೆ, ಸ್ಲಿಮ್ಮಾಗಿ ಕಾಣುತ್ತೆ, ಶೇಪ್ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಫೇಸ್ದು. ಸೊ ಈ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ನನ್ನ ಬ್ಯೂಟಿ ಬ್ಲೆಂಡರನ್ನು ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಒದ್ದೆ ಆಗಿರುವಂಥ ಬ್ಯೂಟಿ ಬ್ಲೆಂಡರ್, ಪ್ಯಾಕ್ನ ಬ್ಯೂಟಿ ಬ್ಲೆಂಡರ್ ನಾನು ಯೂಸ್ ಮಾಡ್ತಿರೋದು. ಫೇಸ್ನ ಇವತ್ತು ನಾನು ಕ್ರೀಮ್ ಕಾಂಟೋರ್ ಮಾಡ್ತಿದ್ದೀನಿ, ಶುಗರ್ನ ಫೇಸ್ ಫಾರ್ವರ್ಡ್ ಸ್ಟಿಕ್. ಇದೊಂದು ಡಾರ್ಕ್ ಬ್ರೌನ್ ಕ್ರೀಮ್ ಕಾಂಟೋರ್ ಸ್ಟಿಕ್. ಫೇಸ್ನ ಚಿಕ್ ಬೋನ್ಸ್ ಮೇಲೆ ಹಾಗೂ ಜಾ ಲೈನ್ ಮೇಲೆ ಮತ್ತು ಮೂಗಿನ ಸೈಡಲ್ಲಿ ಕಾಂಟೋರ್ ಮಾಡ್ತೀನಿ. ಸೊ ಇದು ಬೇಸಿಕಲಿ ಒಂದು ಶ್ಯಾಡೋ ಕ್ರಿಯೇಟ್ ಆಗುತ್ತೆ ಈ ರೀತಿ ಕಾಂಟೋರ್ ಮಾಡಿದಾಗ. ಆಗ ಏನಾಗುತ್ತೆ, ಫೇಸು ಸ್ಲಿಮ್ಮಾಗಿ ಕಾಣುತ್ತೆ, ಪ್ರಾಪರ್ ಡೈಮೆನ್ಷನ್ ಇರುತ್ತೆ ನಿಮ್ಮ ಫೇಸ್ ಮೇಲೆ. ಸೊ ಅದಕ್ಕೋಸ್ಕರ ಕಾಂಟೋರ್ ಮಾಡೋದು ಮುಖ್ಯ. ಸೊ ಇದು ಕೂಡ ಒಂದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ನನ್ನ ವೆಟ್ ಬ್ಯೂಟಿ ಬ್ಲೆಂಡರನ್ನೇ ಯೂಸ್ ಮಾಡ್ತಿದ್ದೀನಿ ಬ್ಲೆಂಡ್ ಮಾಡೋದಕ್ಕೆ. ಈಗ ಫುಲ್ ಕ್ರೀಮ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ ನಂತರ ಲೂಸ್ ಪೌಡರಿಂದ ಫೇಸ್ನ ಸೆಟ್ ಮಾಡ್ತಿದ್ದೀನಿ. ಕೆ ಬ್ಯೂಟಿಯ ಲೂಸ್ ಪೌಡರ್ ಇದು, ಹಾಗೂ ಈ ಒಂದು ಲೂಸ್ ಪೌಡರ್ ಕೂಡ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್ ಆಗಿರೋದ್ರಿಂದ ಈಗ ನಾನು ಸೆಟ್ ಮಾಡಿದಾಗ ಕೂಡ ನನಗೆ ನನ್ನ ಫೇಸ್ ಲೈಟಾಗಿ ಕಾಣಿಸಿಲ್ಲ, ಇಟ್ಸ್ ಲುಕಿಂಗ್ ನ್ಯಾಚುರಲ್. ಐಬ್ರೋಸ್ನ ಫಿಲ್ ಮಾಡೋದಕ್ಕೆ ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಕೆಳಗಡೆ ಕೋಮ್ ಮಾಡಿಕೊಂಡಾಗ ನನ್ನ ಐಬ್ರೋ ಹೇರ್ನ ಮೇಲೆ ನಾನು ಶೇಪ್ ಕೊಡ್ತೀನಿ, ಆ್ಯಸ್ ವೆಲ್ ಆ್ಯಸ್ ಗ್ಯಾಪ್ ಫಿಲ್ ಮಾಡ್ತೀನಿ. ಈಗ ಅದರಿಂದ ಇರುವಂಥ ಸ್ಪೂಲಿಯ ಸಹಾಯದಿಂದ ಮತ್ತೆ ನಾನು ಮೇಲಕ್ಕೆ ಕೋಮ್ ಮಾಡಿ ಕೆಳಗಡೆ ಶೇಪ್ ಕೊಡ್ತೀನಿ ಆ್ಯಂಡ್ ಗ್ಯಾಪ್ಸ್ನ ಫಿಲ್ ಮಾಡ್ತೀನಿ. ಸೊ ನಾನು ಯೂಶ್ವಲಿ ಇದೇ ಒಂದು ಟೆಕ್ನಿಕನ್ನೇ ಯೂಸ್ ಮಾಡಿದೆ ನನ್ನ ಐಬ್ರೋಸ್ನ ಫಿಲ್ ಮಾಡೋದಕ್ಕೆ. ಒಂದು ಸರಿ ಕೊನೆಯದಾಗಿ ಇನ್ನೊಂದು ಸರಿ ಸ್ಪೂಲಿಯಿಂದ ಬ್ಲೆಂಡ್ ಮಾಡ್ತೀನಿ, ನೀಟಾಗಿ ಸ್ಮೂತಾಗಿ ಕಾಣುತ್ತೆ. ಐ ಮೇಕಪ್ಗೆ ನೈಕಾನ ಡಬಲ್ ಚಾಕ್ಲೇಟ್ ಚಿಪ್ ಅನ್ನುವಂಥ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಮೊದಲು ಒಂದು ಲೈಟ್ ಬ್ರೌನ್ ಶೇಡ್ನ ತೊಗೊಂಡು ಕ್ರೀಸ್ ಮೇಲೆ ಹಾಗೂ ಔಟರ್ ಕಾರ್ನರಲ್ಲಿ ಒಂದು ಬ್ಲೆಂಡಿಂಗ್ ಬ್ರಷ್ನಿಂದ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿದೆ. ಈಗ ನೀವಿಲ್ಲಿ ನೋಡ್ತಿರೋದು ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್, ಇದರಲ್ಲಿ ಡಾರ್ಕ್ ಶೇಡ್ನ ತೊಗೊಂಡು ನಾನು ಕ್ರೀಸ್ ಮೇಲೆ ಹಾಗೂ ಕಣ್ಣಿನ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇದು ಔಟರ್ ವಿ ಅಂತೇವೆ ನೋಡಿ, ಅಲ್ಲಿ ನಾನು ಫಸ್ಟು ಪಿಗ್ಮೆಂಟ್ನ ಈ ಒಂದು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷಲ್ಲಿ ಆ ಜಾಗದಲ್ಲಿ ಇಡ್ತೀನಿ, ಹಾಗೂ ಅದೇ ಪಿಗ್ಮೆಂಟ್ನ ನಾನು ಲೋವರ್ ಲ್ಯಾಶ್ ಲೈನ್ವರೆಗೂ ಡ್ರ್ಯಾಗ್ ಮಾಡ್ತೀನಿ.
ಈಗ ಮತ್ತೆ ನಾನು ಐಲ್ ಗೋ ಬ್ಯಾಕ್ ಟು ದ ಸೇಮ್ ಲೈಟ್ ಬ್ರೌನ್ ಶೇಡ್. ಆ ಲೈಟ್ ಬ್ರೌನ್ ಶೇಡ್ನ ತೊಗೊಂಡು ನೀಟಾಗಿ ಇನ್ನೊಂದ್ಸರಿ ಬ್ಲೆಂಡ್ ಮಾಡ್ತೀನಿ. ಡಾರ್ಕ್ ಬ್ರೌನ್ ಹಾರ್ಷಾಗಿ ಕಾಣಿಸ್ಬಾರ್ದು ನೋಡಿ, ಸೊ ಅದಕ್ಕೋಸ್ಕರ ಮತ್ತೆ ಆ ಒಂದು ಲೈಟ್ ಬ್ರೌನ್ ಶೇಡ್ನೇ ತೊಗೊಂಡು ಲೋವರ್ ಲ್ಯಾಶನನ್ನು ಕೂಡ ಬ್ಲೆಂಡ್ ಮಾಡ್ತೀನಿ. ಸೊ ಯಾವುದೇ ಒಂದು ಡಾರ್ಕ್ ಶೇಡ್ ನೀವು ಅಪ್ಲೈ ಮಾಡಿರೋದು ಹಾರ್ಷಾಗಿ ಕಾಣಿಸ್ಬಾರ್ದು, ಎವ್ರಿಥಿಂಗ್ ಶುಡ್ ಲುಕ್ ಸ್ಮೂತ್. ಈಗ ಇದೊಂದು ಗ್ಲಿಟರ್ ಪ್ರೈಮರ್ ಇದು ಪ್ಯಾಕ್ನದ್ದು. ಇದನ್ನು ನಾನು ಒಂದು ಫ್ಲ್ಯಾಟ್ ಬ್ಲೆಂಡಿಂಗ್ ಬ್ರಷ್ನಿಂದ ನೀಟಾಗಿ ಸ್ವಲ್ಪ ಸ್ವಲ್ಪ ಒಂದು ಡಾಟ್ ಇಟ್ಟು ಬ್ಲೆಂಡ್ ಮಾಡ್ತೀನಿ. ಬೇಸಿಕಲಿ ಕಟ್ ಕ್ರೀಸ್ ಥರ ಮಾಡ್ತಾ ಇದ್ದೀನಿ, ಬಟ್ ಇದು ಕಟ್ ಕ್ರೀಸ್ ಅಲ್ಲ. ಹಿಂಗೆ ಮಾಡೋದ್ರಿಂದ ನಾನು ಯೂಸ್ ಮಾಡುವಂಥ ಗ್ಲಿಟರ್ ಶೇಡ್ ಏನಿದೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೂ ಜಾಸ್ತಿ ಹೊತ್ತಿರುತ್ತೆ. ಸೊ ಆವದ್ದೇ ಒಂದು ಬ್ರಷ್ನಿಂದ ಡಾರ್ಕ್ ಬ್ರೌನ್ ಶಿಮರಿ ಶೇಡ್ನ ತೊಗೊಂಡು ನಾನು ಎಲ್ಲಿ ಎಂಪ್ಟಿ ಸ್ಪೇಸ್ ಬಿಟ್ಟಿದೆ ನೋಡಿ, ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ ನಾನು ಅಪ್ಲೈ ಮಾಡ್ತೀನಿ. ಎಡ್ಜಸ್ನ ಮತ್ತು ನಾನು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡು ಬ್ಲೆಂಡ್ ಮಾಡ್ತೀನಿ. ಯಾವುದೇ ಒಂದು ಹಾರ್ಷ್ ಲೈನ್ಸ್ ಕಾಣಿಸ್ಬಾರ್ದು ಅದಕ್ಕೋಸ್ಕರ. ಶುಗರ್ನ ಕಾಜಲ್ ಪೆನ್ಸಿಲ್ನ ತೊಗೊಂಡು ರಫ್ಫಾಗಿ ವೆರಿ ಕ್ಲೋಸ್ ಟು ಮೈ ಲ್ಯಾಶ್ ಲೈನ್ ಒಂದು ಚಿಕ್ಕ ಒಂದು ಲೈನರ್ ಥರ ನಾನು ಒಂದು ಲೈನ್ ಹಾಕ್ಕೊಳ್ತೀನಿ, ಐಲೈನರ್ ಥರ. ಇದು ಪರ್ಫೆಕ್ಟಾಗಿ ನೀವು ಹಾಕ್ಕೋಬೇಕು ಅಂತೇನಿಲ್ಲ, ಯಾಕಂದರೆ ನಾನು ಇದನ್ನು ಬ್ಲೆಂಡ್ ಮಾಡ್ತೀನಿ. ಒಂದು ಸ್ಮಡ್ಜ್ಡ್ ಲೈನರ್ ಥರ ಕಾಣುತ್ತೆ, ಒಂದು ಹಿಂಟ್ ಆಫ್ ಲೈನರ್ ಇರೋ ಥರ ಮಾಡಬೇಕು, ಯಾಕಂದರೆ ಇವತ್ತು ನಾನು ಸ್ಮೋಕಿ ಐ ಮಾಡ್ತಿರೋದ್ರಿಂದ ಸ್ಮೋಕಿ ಐಲೈನರ್ನೇ ಅಪ್ಲೈ ಮಾಡೋಣ ಅಂತ. ಐಲ್ಯಾಷಸ್ನ ಕರ್ಲ್ ಮಾಡ್ತಿದ್ದೀನಿ ಆ್ಯಂಡ್ ಮಸ್ಕರಾಗೆ ಲಾರಿಯಲ್ನ ವಾಲ್ಯೂಮಿನೈಸಿಂಗ್ ಲ್ಯಾಶ್ ಪ್ಯಾರಡೈಸ್ ಮಸ್ಕರ ಯೂಸ್ ಮಾಡ್ತೀನಿ. ಇದು ಒಂದು ಲಿಫ್ಟ್ ಕೊಡುತ್ತೆ ನಿಮ್ಮ ಲ್ಯಾಶಸ್ಗೆ, ಆ್ಯಸ್ ವೆಲ್ ಆ್ಯಸ್ ವಾಲ್ಯೂಮ್ ಕೊಡುತ್ತೆ, ಲೆಂತ್ ಕೊಡುತ್ತೆ. ಸೊ ಇದು ಕೂಡ ಈ ಮಸ್ಕರ ನನಗೆ ತುಂಬ ಇಷ್ಟ. ಸೊ ನೀವು ನೋಡ್ಬೋದು ಎಷ್ಟು ಒಳ್ಳೆಯ ವಾಲ್ಯೂಮ್ ಕೊಟ್ಟಿದೆ ಅಂತ. ಮೇಬಲಿನ ಫಿಟ್ ಮಿಯ ಬ್ಲಶ್ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ರೋಸ್. ಫೇಸ್ನ ಕಾಂಟೋರ್ ಮಾಡಿದ್ನಲ್ಲ ಅದರ ಮೇಲೆ ಇಂದ ತೊಗೊಂಡು ಟುವರ್ಡ್ಸ್ ಮೈ ಟೆಂಪಲ್ಸ್ ಚೀಕ್ ಬೋನಿಂದ ಟುವರ್ಡ್ಸ್ ಟೆಂಪಲ್ಸ್ ಅಂತ ವೈಬ್ರೋ ತುದಿನ ಅಲ್ಲಿವರೆಗೂ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಫಾರ್ ಹೈಲೈಟರ್ ಮೇಬಲಿನ ಮಸ್ಟ್ ಕ್ರೋಮ್ ಹೈಲೈಟರ್ ಇನ್ ದ ಶೇಡ್ ಮೋಲ್ಟನ್ ಗೋಲ್ಡ್. ಫಸ್ಟು ಕಣ್ಣಿನ ಇನ್ನರ್ ಕಾರ್ನರ್ ಹೈಬ್ರೋಬೋನ್ ಆ್ಯಸ್ ವೆಲ್ ಆ್ಯಸ್ ಬ್ರಿಡ್ಜ್ ಆಫ್ ನೋಸ್ ಅಪ್ಲೈ ಮಾಡಿ ನಾನು ಫೇಸಸ್ ಕ್ಯಾನಡಾನ ಫ್ಯಾನ್ ಬ್ರಷ್ನಿಂದ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಹೈಲೈಟರ್ ಅಪ್ಲೈ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ಕಿಗೆ ನಾಯ್ಕಾನ ವೆರಿ ಪಾಪ್ಯುಲರ್ ನ್ಯೂಡ್ ಶೇಡ್ ವೇಕಪ್ ಮೇಕಪ್ ಅನ್ನುವಂಥ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದೆ. ಆ್ಯಂಡ್ ಇದನ್ನು ಸ್ವಲ್ಪ ಇನ್ನೂ ಬ್ರೌನಿಶ್ ಆಗಿ ಕಾಣಿಸೋದಕ್ಕೋಸ್ಕರ ಫೇಸಸ್ನ ಈ ಒಂದು ರಿಚ್ ಬ್ರೌನ್ ಕಲರ್ ಇರುವಂಥ ಲಿಪ್ಸ್ಟಿಕ್ನ ತೊಗೊಂಡು ನಾನು ಇದ್ರ ಮೇಲೆ ಮತ್ತೆ ಅಪ್ಲೈ ಮಾಡಿದೆ. ಸೊ ದ್ಯಾಟ್ ಒಂದು ನ್ಯೂಡ್ ಪ್ರಾಪರ್ ಮೀಡಿಯಮ್ ಟೋನ್ಡ್ ನ್ಯೂಡ್ ಬ್ರೌನ್ ಥರ ಕಾಣಿಸ್ಲಿಕ್ಕೆ ಅಂತ. ಸೊ ಈ ರೀತಿಯಾದಂಥ ಸ್ಮೋಕಿ ಐ ಮಾಡಿದಾಗ ಯಾವುದೇ ಒಂದು ಕಲರ್ಫುಲ್ ಐ ಮೇಕಪ್ ಇಲ್ಲ ಸ್ಮೋಕಿ ಐ ಮಾಡಿದಾಗ ನ್ಯೂಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ತುಂಬಾ ಮುಖ್ಯ. ಫೇಸಸ್ ಕ್ಯಾನಡಾನ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ, ಮೇಕಪ್ನ ನೀಟಾಗಿ ಸೆಟ್ ಮಾಡುತ್ತೆ, ಪೌಡ್ರಿ ಪೌಡ್ರಿ ಆಗಿ ಕಾಣೋದಿಲ್ಲ, ನೀಟಾಗಿ ಕಾಣುತ್ತೆ ನಿಮ್ಮ ಮೇಕಪ್. ಸೊ ದಿಸ್ ಇಸ್ ಮೈ ಮೇಕಪ್ ಅಟ್ ಲಾಸ್ಟ್. ನಾನು ಹೇರ್ ಸ್ಟೈಲ್ ವಿಡಿಯೋ ಕೂಡ ಮಾಡಿದ್ದೀನಿ ಈ ವಿಡಿಯೋ ಮುಗ್ದು ಸ್ವಲ್ಪ ದಿನ ಆದಮೇಲೆ ಆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಈ ವಿಡಿಯೋಯಿಂದ ಏನಾದರೂ ಕಲ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.